ಸ್ವಾತಂತ್ರ್ಯೋತ್ಸವ ಅನ್ನೋದು ಈಚೆಗೆ ನಮಗೆ ಅಂದ್ರೆ 1947 ಮುಂದೆ ಇಂಗ್ಲಿಷರ ಕ್ರೂರ ಹಸ್ತದಿಂದ ನಾವು ಬಿಡುಗಡೆ ಹೊಂದಿದ ದಿನವನ್ನ ಕೂಸೋದಕ್ಕೆ ಇಟ್ಕೊಂಡಿರೋ ಶಬ್ದ. ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ 75 ತುಂಬಿದೆ ಅಂತಂದ್ರೆ ಅದು ಎಷ್ಟು ಈ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದೆ ಅನ್ನೋದನ್ನ, ವಜ್ರ ಮಹೋತ್ಸವ ಮಾಡೋದಕ್ಕೆ ತಕ್ಕಂತಹ ವಜ್ರ ಮನಸ್ಸು ಭಾರತೀಯರಲ್ಲಿ ಎಲ್ಲ ಕಡೆಗಳಲ್ಲಿ ಭಾರತೀಯರ ಒಂದು ವಿಜಯಕೇತನ ಹಾರ್ತಾ ಇದೆ. ನನಗೆ ಸ್ಪೋರ್ಟ್ಸ್ ನಲ್ಲಿ ಮುಖ್ಯವಾಗಿ ಈ ವರ್ಷ ಈಗ ತಾನೇ ಕೇಳ್ತಾ ಇದ್ದೀರಿ, ಪ್ರಧಾನಮಂತ್ರಿಗಳು ಇವರನ್ನು ಕರೆಸಿ ಕ್ರೀಡಾಕಾರರನ್ನ ಕರೆಸಿ ಅವರು ಮಾಡಿರೋ ಸೇವೆಯನ್ನ ವಿವರಿಸಿದ್ದಾರೆ. ಅಂದ್ರೆ ನಮ್ಮ ಪ್ರತಿಯೊಂದು ವರ್ಗದವರೆಗೂ, ಅವರು ಕೃಷಿಕ ವರ್ಗದವರಾಗಿರ್ಲಿ, ಕೂಲಿಯವರಾಗಿರ್ಲಿ, ಅಧಿಕಾರ ವರ್ಗದವರಾಗಿರ್ಲಿ, ಅವರಿಗೆ ರೀತಿ ಸ್ವಾತಂತ್ರ್ಯದ ಒಂದು ಸ್ವರೂಪವನ್ನು ತಿಳಿಸುವಂತಹ ಕೆಲಸ ಈಗ ನಡೀತಾ ಇದೆ. ತುಂಬಾ ಬೆಳೀತಾ ಇದೆ ಭಾರತ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ವಜ್ರ ಮಹೋತ್ಸವದ ಸಂದರ್ಭ ಅನ್ನೋದು ಕೇವಲ ಈ ಸಂಖ್ಯೆಯ ದೃಷ್ಟಿಯಿಂದ ಅಲ್ಲ. ನೋಡಿ, ನಾನು ಹುಡುಗನಾಗಿದ್ದಾಗ 1947 ಅರ್ಕೆಕೆರೆಯಲ್ಲಿದ್ದೆ ನಾನು. ಆಗ ಸ್ವಾತಂತ್ರ್ಯ ದಿನೋತ್ಸವ ಅಲ್ಲಿ ನಡೀತು. ಆ ದಿನದಲ್ಲಿ ನಾನು ಭಾಗವಹಿಸಿದ್ದೆ. ಬಿಜಿ ಶಿವಂಗಯ್ಯ ಅಂತ ಬರೀತರು ಮಾತಾಡಿರೋ ಸಂದರ್ಭದಲ್ಲಿ, ಮತ್ತೆ ಕೋಡುಗಂಡು ಬಸವರಾಜ್ ಅವರು, ಹೀಗೆ ಅನೇಕರು ಆ ಸಂದರ್ಭವನ್ನ ತುಂಬ ಮನೆಯ ಹಬ್ಬ ಅನ್ನುವಂತೆ ಆಚರಿಸಿದರು. ಪುಣ್ಯ ಇವತ್ತಿಗೂ ಅದೇ ಸ್ಥಿತಿ ಇದೆ ನಮಗೆ. ಧ್ವಜಗಳನ್ನು ಹರಿಸ್ತೇವೆ, ಸಂತೋಷ ವ್ಯಕ್ತಪಡಿಸ್ತೇವೆ. ಕೆಲವು ಮೇಷ್ಟ್ರಿಗಳು ಅಂತೂ ಮನೆಯಲ್ಲಿ ಗಣೇಶನ ಹಬ್ಬ ಮಾಡಿದಂಗೆ ಸ್ವಾತಂತ್ರ್ಯದ ಹಬ್ಬನೂ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಭಾರತಕ್ಕೆ ನನಗೆ ಅರ್ಥ ಆಗೋದಿಲ್ಲ. ಮೊದಲಿನ ಒಂದು ಉತ್ಸಾಹ, ಸ್ವಾತಂತ್ರ್ಯ ಪ್ರಜ್ಞೆ ಇವರಲ್ಲಿ ಇದೇ ಇಲ್ಲ. ಸ್ವಾತಂತ್ರ್ಯ ಅನ್ನೋದು ಕಷ್ಟಪಟ್ಟು ನಮ್ಮ ಹಿರಿಯರು ಗಳಿಸಿದಂತಹ ಒಂದು ಆಸ್ತಿ ತಿಳ್ಕೊಳ್ಬೇಕಾಗಿದೆ. ಆ ಕ್ರೆಡಿಟ್ ತಗೊಂಡು ನಮ್ಮ ಪಾರ್ಟಿ ಬಳಸ್ಕೊಳಕ್ ನೋಡ್ತಾ ಇದೀವಿ ನಾವು ಇವತ್ತು. ಅಂದ್ರೆ ತಪ್ಪಿಸ್ಬಿಡ್ಬೇಕು, ನಮ್ಮ ದೇಶದಲ್ಲಿ ಸ್ವತಂತ್ರ ಅನ್ನೋ ಶಬ್ದಕ್ಕೆ ಅರ್ಥ ಬರುವಂತೆ ನಾವು ವರ್ತಿಸ್ಬೇಕು. ನಮಗೆ ಈಗಿನ ಪ್ರಗತಿಯನ್ನು ಕಂಡ್ರೆ ತುಂಬಾ ಸಂತೋಷ ಆಗಿದೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಯಾರಿಗೂ ಹಿಂದೆ ಬಿದ್ದಿಲ್ಲ. ಆರ್ಥಿಕ ರಂಗದಲ್ಲಿ ತುಂಬಾ ಚೇತರಿಸ್ಕೊಳ್ತಾ ಇದೆ. ಆದ್ರೆ ಈ ಜನಗಳ ಅಂತರಂಗದಲ್ಲಿ ಇರೋ ಮೌಖ್ಯ ಇದೆಯಲ್ಲ, ಅಂದ್ರೆ ನಮ್ಗೇನಂತೆ ಯಾರೇನಾದ್ರೆ ನಮ್ಗೇನು ಅನ್ನೋ ದೃಷ್ಟಿ ಇದೆಯಲ್ಲ, ಅದು ಸರಿಯಲ್ಲ. ರಾಷ್ಟ್ರ ವಾಹಿನಿಗೆ ಅದು ಪ್ರವಾಹ, ನಾವು ಸೇರ್ಕೊಳ್ಬೇಕು. ನಮ್ಮ ಊರಲ್ಲೂ ದಡ ಎಣ್ಣೆ ಮಾಡ್ಕೋಬೇಕು, ಅನ್ನೋದೇನೋ ಈಜಬೇಕು, ಅಲ್ಲಿ ಸ್ನಾನ ಮಾಡಬೇಕು. ಆ ರೀತಿಯಲ್ಲಿ ನಾವು ಹಳ್ಳಿ ಹಳ್ಳಿಯವರು ಕೂಡ, ಪಟ್ಟಣದವರು ಕೂಡ, ನಗರದ ಎಲ್ಲ ಮನೆಗಳು ಇದನ್ನು ಆಚರಿಸ್ಬೇಕು. ನನಗೆ ತುಂಬಾ ಸಂತೋಷ, ಬೆಂಗಳೂರಲ್ಲಿ ಇವತ್ತು ನೋಡಿದ್ರು ಎಲ್ಲಿ ನೋಡಿದ್ರು ರಾಷ್ಟ್ರಧ್ವಜ ಅರ್ಥ ಆಗಿದೆ. ಈ ಮನೆಗಳಲ್ಲಿ ನಮ್ಮ ಮನೆಗೂ ಯಾರೋ ಸಣ್ಕೊಟ್ಟಿದ್ರು, ಭಾವನೆ ತೋರಿಸಿದ್ವಿ, ಇವೆಲ್ಲ ಮಾಡ್ತಾ ಇದ್ವಿ. ಈ ಎಚ್ಚರವನ್ನ ನಾವು ಹೇಗೆ ಮುಂದುವರಿಸಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡೋಣ. ಒಂದು, ಹೆಣ್ಣು ಮಕ್ಕಳಿಗೆ ಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿಲ್ಲ ನಾವೇನು. ಕಾನ್ಸ್ಟಿಟ್ಯೂಷನ್ ಹಾಗೆ ಅಂತ ಹೇಳ್ತಾ ಇದ್ದೇವೆ, ಆದ್ರೆ ಅವರು ಬಹಳ ದೊಡ್ಡ ದೊಡ್ಡ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಾಧಿಸ್ತಾ ಇದ್ದಾರೆ. ಹೆಣ್ಣು ಯಾವುದೇ ಗಂಡಿಗೆ ಅಸಮ ಅಲ್ಲ. ಗಂಡು ಹೆಣ್ಣು ಅಂತ ತೂಗೋದೇ ನನಗೆ ಇಷ್ಟ ಆಗೋದಿಲ್ಲ. ಇಷ್ಟು ತೂಗಿದ್ರೆ ಬಹುಶಃ ಹೆಣ್ಣೆ ಹೆಚ್ಚು ಮುಂದಕ್ಕೆ ಬರ್ತಾಳೆ ಎಂದು ಕಾಣುತ್ತೆ. ನೀವು SSLC ಅಥವಾ ಡಿಗ್ರಿ ಪರೀಕ್ಷೆ ಫಲಿತಾಂಶಗಳನ್ನು ನೋಡಿ, ನೋಡಿದ್ರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ. ಅದರ್ಥ ಅವ್ರಿಗೆ ಬೌದ್ಧಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಅವ್ರಿಗೇನು ತೊಂದರೆ ಇಲ್ಲ. ಆದರೆ ನಮ್ಮಲ್ಲಿ ಮೂಲಭೂತವಾದ ಮನಸ್ಸು ಹೆಣ್ಣು. ನಾನು ಹುಟ್ಟಿದಾಗಲೇ ನಮ್ಮ ಕಾಲದಲ್ಲಿ ಎಲ್ಲ ಇದ್ದಿದ್ದು ಪ್ಲಸ್ ಮೈನಸ್ ಅಂತ ಇದ್ರಿ. ಅಂದ್ರೆ ಮಕ್ಕಳಾದ್ರೆ ಪ್ಲಸ್ ಅಂದ್ರೆ ಗಂಡಸು, ಮೈನಸ್ ಅಂದ್ರೆ ಹೆಣ್ಣು. ಈ ಅರ್ಥ ಆಯ್ತಾಯ್ತು. ಪುಣ್ಯಕ್ಕೆ ಇವತ್ತು ಆಗೋಗ್ತಾ ಇಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದ್ ಮಗು ಇದ್ರೆ ಒಂದೇ ಮಗು ಸಾಕು ಅನ್ನೋ ಜನ ಇವರು. ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳಂತೆಯೇ ಧೈರ್ಯವಾಗಿ ಮುಂದೆ ಕಳಿಸಿ, ಓದಿಸಿ, ಕೆಲಸಕ್ಕೆ ಸೇರಿಸಿ, ಸ್ವತಂತ್ರವಾಗಿ ಓಡಾಡುವಂತೆ ಮಾಡುವಂತಹ ಒಂದು ಮನೋಧರ್ಮ ಇದೆ. ಎಂಟ್ರಿ ಕೂಡ ಸೇರಿದ್ದಾಳೆ ಹೆಣ್ಣು, ವಿಮಾನ ನಡೆಸ್ತಾ ಇದ್ದಾಳೆ. ದೊಡ್ಡ ದೊಡ್ಡ ಟ್ರಕ್ಗಳನ್ನು ರಷ್ಯಾದಲ್ಲಿ ಮಾತ್ರ ಹೆಂಗಸರು ಓಡಿಸ್ತಾರೆ ಅಂತ ಕೇಳಿದ್ದೆ. ಹಾಗೆ ಭಾರತದಲ್ಲಿ ಕೂಡ ಅವರು ಶುರು ಮಾಡ್ಕೊಂಡಿದ್ದಾರೆ, ಟ್ರಕ್ಗಳನ್ನು ನಡೆಸೋದನ್ನು ಕೂಡ ನಡೆಸ್ತಾರೆ.
ಅಂದರೆ ನಮಗೆ ಒಂದು ವಿಲ್ ಅಂತ ಕಲಿತಿದೆ, ಪ್ರಜ್ಞೆ. ಆ ಪ್ರಜ್ಞೆಯಲ್ಲಿ ನಿಜವಾಗಿ ಇರಬೇಕಾದ್ರೆ ಒಂದರಿಂದ ಎರಡಾಗುವುದ ನಡಿ ಕುಮಾರವೇಶ ಹೇಳ್ತಾನೆ. ಒಂದು ಅಂತ ಇಟ್ಕೋ, ಅದನ್ನ ಎರಡನ್ನೇ ಮಾಡಬೇಕು. ಒಂದು ಅಂದ್ರೆ ಪ್ರಜ್ಞೆ, ಎರಡು ಅಂದ್ರೆ ಪುಣ್ಯ ಪಾಪ, ಕರ್ಮ ಅಧರ್ಮ, ಸರಿ ದೇಶ, ಚೆನ್ನಾಗಿರೋದಿಲ್ಲ, ಹೀಗ್ ಮಾಡ್ಬೇಕು, ಹೀಗ್ ಹೇಳುವಂತದ್ದು. ಒಂದರಿಂದ ಎರಡಾಗುವುದ ನಡಿ ಅಂದ್ರೆ ಪ್ರಜ್ಞೆ. ಆ ತಂತ್ರ ಬಂದ ನಂತರ ನಮ್ಮ ಪ್ರಜ್ಞೆ ಜಾಗೃತ ಆಗಿರ್ಬೇಕು. ಅಂದ್ರೆ ನಮ್ಮ ಪ್ರಜ್ಞೆಯನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಈ ಸ್ವಾತಂತ್ರ್ಯದ ಈ ವಜ್ರೋತ್ಸವ ಇದೆಯಲ್ಲ, ಅದು ನಮಗೆ ಹೇಳುತ್ತೆ. ಅದನ್ನು ತಿಳ್ಕೊಳ್ಬೇಕು. ನಾನು ಮುಖ್ಯವಾಗಿ ಇದರಲ್ಲಿ ಸ್ವಾತಂತ್ರ್ಯದ ನಮ್ಮ ಕಾಲದ ಸ್ವಾತಂತ್ರ್ಯದ ಅರ್ಥಿಕರಲ್ಲಿ ಅರ್ಥಿಕರಲ್ಲಿದ್ದೇನೆ. ನಮಗ 1947 ಆಗಸ್ಟ್ 15 ಅಲ್ಲಿ ತುಂಬಾ ಜನ ಹಬ್ಬಕ್ಕೆ ಸೇರ್ಕೊಂಡಿದ್ರು. ನಮ್ಮ ಮನೆಯವರು, ನಮ್ಮ ಎಲ್ಲ ಮನೆಯವರು ಸೇರ್ಕೊಂಡಿದ್ರು. ಅಲ್ಲಿ ಉಪನ್ಯಾಸಗಳನ್ನು ದೊಡ್ಡವರು ಕೋವಿಂದ ಬಸವರಾಜರೆಲ್ಲ ಬಂದಿದ್ರು, ಎಲ್ಲರೂ ಮಾತಾಡ್ತಾರೆ. ಅವಾಗ ನನಗೆ ಆಮೇಲೆ ಅನಿಸ್ತು, ಸ್ವಾತಂತ್ರ್ಯ ಅಂದ್ರೆ ನಂಗೆ ಗೊತ್ತೇ ಇಲ್ಲ. ಅವಾಗ ಇಂಗ್ಲಿಷ್ ನಮ್ಮನ್ನು ಆಳ್ತಾ ಇದ್ದಾರೆ ಅನ್ನೋ ಕಲ್ಪನೆ ಕೂಡ ನಮ್ಗೆ ಇರಲಿಲ್ಲ. ಮಧ್ಯನೇ ಹೇಳ್ತಾ ಇದ್ರು, ಆದ್ರೆ ನಮ್ಮ ಶಾನುಭೋಗರು ಮತ್ತೆ ಆಫೀಸ್ ಕ್ಲರ್ಕ್ ಹೇಳಿರ್ತಾರಲ್ಲ, ಅವರೆಲ್ಲ ಬ್ರಿಟಿಷ್ ಸಾಮ್ರಾಜ್ಯದ ಪರವಾಗಿ ಮಾತಾಡ್ತಾ ಇದ್ರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಯಾಕೆ ಸ್ವಾತಂತ್ರ್ಯ ನಿಮಗೆ ಅಂತ. ನನಗೆ ಅದೇನು ಅರ್ಥ ಆಗಲಿಲ್ಲ, ಸ್ವಾತಂತ್ರ್ಯ ಅಂದ್ರೆ ಯಾಕೆ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಸರ್ಕಾರ ನಿಮಗೆ ಅಕ್ಕಿ ತರಿಸ್ಕೊಡ್ತಾ ಇದೆ, ಬರ್ಮಾದಿಂದ ತರಿಸ್ಕೊಟ್ರು, ಕೊರಿಯಾದಿಂದ ತರಿಸ್ಕೊಟ್ರು, ನಿಮ್ಗೆ ಕ್ಷಾಮಗಳನ್ನ ಪರಿಹಾರ ಮಾಡ್ತಾ ಇದಾರೆ, ಸಂಬಳ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಈ ತರ ನಮ್ ಜನನೇ ಹೇಳಕ್ ಶುರು ಮಾಡಿದ್ರು. ಈಗ ಹಾಗಲ್ಲ, ನಮ್ಮ ಹಳ್ಳಿ ಹೆಸರು ಆಗಿದೆ. ಎಲ್ಲ ಹಳ್ಳಿಗಳಲ್ಲಿ ಕೂಡ ಮಕ್ಕಳು ಕೂಡ ಈ ಸ್ವಾತಂತ್ರ್ಯದ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಈ ದಿವಸಗಳಲ್ಲಿ ನಾವು ಮಾಡ್ಬೇಕಾದ್ದೇನು ಅಂದ್ರೆ ಭವಿಷ್ಯವನ್ನ ಕಟ್ಟೋದು. ಇದೊಂದೇ ನಾವು ತಿಳ್ಕೊಳ್ಬೇಕಾದ್ದು. ಭವಿಷ್ಯ ಕಟ್ಟೋದು ಅಂತಂದ್ರೆ ನಾವು ಹೇಗಾದ್ರೂ ಇರ್ಲಿ, ನಮ್ಮ ಕಾಲಕ್ಕೆ ತಕ್ಕಂತೆ ನಾವಿದ್ವಿ, ನೀವು ನಮ್ಮ ಕೈಯಲ್ಲಿ ಎಷ್ಟೊಂದು ಆರ್ಥಿಕವಾಗಿ ಸುಧಾರಣೆ ಸಾಧ್ಯ ಆಗಿದ್ದಿರ್ಬೋದು. ಆದ್ರೆ ಸುಮ್ಮನೆ ಅವರಿವರ ಆಶಯದಲ್ಲಿ ಬದುಕೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ದಿಕ್ಕಿನಲ್ಲೂ ನಮ್ಮ ಪ್ರಜ್ಞೆಯನ್ನ ಹರಿಯ ಬಿಡುವ ಕೆಲಸ ಈಗ ಆಗ್ಬೇಕು. ಇದು ಸ್ವಾತಂತ್ರ್ಯದ ಅರ್ಥ. ಪುಣ್ಯಕ್ಕೆ ಆಗ್ತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ನಮ್ಮ ಜನಗಳು ಮುಖ್ಯವಾಗಿ ವಿದ್ಯಾರಂಗದಲ್ಲಿ ಜಗತ್ತಿನ ಯಾವುದೇ ಭಾಗಕ್ಕೆ ಹೋದರೂ ನಮ್ಮ ಭಾರತೀಯರು ಸಿಗ್ತಾರೆ. ಅದನ್ನು ಕಲ್ತ್ಕೊಂಡಿದ್ದಾರೆ, ಅವರು ನೋಡ್ತಾರೆ. ನಮ್ಮ ಮೇಲೆ ಬಹಳ ಗೌರವ ಅವ್ರಿಗೆ. ಭಾರತೀಯ ಮೇಲೆ ಭಾರತೀಯರು, ಭಾರತೀಯರು ತಿಳ್ಕೊಂಡು ನಾನು ಅಮೆರಿಕಕ್ಕೆ ಹಲವಾರು ಸಲ ಹೋಗಿದ್ದೇನೆ, ಇಂಗ್ಲೆಂಡ್ಗೆ ಹೋಗಿದ್ದೇನೆ. ಅಲ್ಲೆಲ್ಲ ಇರೋ ಭಾರತೀಯರು ಇದಾರಲ್ಲ, ಅವ್ರಿಗೆ ಹೆಮ್ಮೆ. ಇಂಗ್ಲೆಂಡ್ ನಂತ ದೇಶಕ್ಕೂ ಕೂಡ ಇವಾಗ ನಾವು ಭಾರತೀಯರನ್ನೇ ಒಬ್ಬರನ್ನ ಪ್ರಧಾನಮಂತ್ರಿಯನ್ನು ಮಾಡಬೇಕು ಅನ್ನೋ ಒಂದು ಹುನ್ನಾರ ನಡೀತಾ ಇದೆ. ಅದು ಹುನ್ನಾರ ಅಂತ ಕರೆಯಲ್ಲ ನಾನು, ಯಾಕಂದ್ರೆ ಅದು ಏನಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಭಾರತೀಯರು ಪ್ರಪಂಚದ ಯಾವುದೇ ಭಾಗದೊಂದಿಗೆ ಹೊಂದಿಕೊಳ್ಳಬಲ್ಲರು, ಅಲ್ಲಿ ಯಜ್ಞಮನ ತಿಳಿಯಬಲ್ಲರು ಅನ್ನೋದ್ರ ಜೊತೆಗೆ ಅಲ್ಲಿದ್ರೂ ಕೂಡ ಅವ್ರು ಸದಾ ಭಾರತದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ, ತಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ತಾರೆ, ಹಣವನ್ನು ಕಳಿಸ್ತಾರೆ, ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನ ಪಡ್ತಾರೆ. ಈ ದೃಷ್ಟಿಯಿಂದ ನಾವು ಕೂಡ ಮುಂದಿನ ಜನಾಂಗ ನಮ್ಮ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದಲ್ದೇನೆ ಬಡವರು, ದೀನರು, ದರಿದ್ರರು ಅನ್ನೋ ನಮ್ಮ ದೇಶದ ವ್ಯವಸ್ಥೆಲ್ಲೂ ಇಲ್ಲ. ಯಾಕೆಂದ್ರೆ ನಾವು ಇಂಗ್ಲಿಷರು ನಮ್ಮಲ್ಲಿ ಇದ್ದ ಹಣವನ್ನೆಲ್ಲ ಕೊಳ್ಳೆ ಹೊಡೆದ್ರು, ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದ್ರು, ಹಡಗಿನಗಟ್ಲೆ ಏರ್ಕೊಂಡು ಹೋದ್ರು ಅದನ್ನ. ಅಂತ ಅದನ್ನು ವಾಪಸ್ ತರ್ಸೋಕೆ ನಮ್ಗೆ ಸಾಧ್ಯ ಇಲ್ಲ. ಅದನ್ನ ನಾನೇ ಅವರೊಂದು ಒಳ್ಳೆ ಐದು ವಿದ್ಯೆ ಕೊಟ್ಟಿದ್ದಾರೆ ನಮ್ಗೆ. ಎಂಜಿ ಸಿಕ್ಕಿಗೆ ಹೆಂಗ್ ಕೊಟ್ರು, ಮತ್ತೆ ನಮ್ಮ ದೇಶದಲ್ಲಿ ಕೂಡ ಎಲ್ಲ ಬ್ರಿಟನ್ ನಲ್ಲಿ ಏನೇನು ಸಿಕ್ತಾಯ್ತು ಆದ್ರೆ ಎಲ್ಲೂ ಸಿಕ್ಕುವಂತೆ ಮಾಡಿದ್ರು, ಇಂಥ ಒಂದು ಅನುಕೂಲ ಮಾಡ್ಕೊಟ್ರು, ಅದನ್ನು ಮರೆಯಕ್ಕಾಗಲ್ಲ. ನಾವು ಇದನ್ನ ಬಳಸ್ಕೊಂಡು ನಾವು ಹುಡುಗರು, ಹುಡುಗಿಯರು, ವಯಸ್ಸಾದವರು, ಮುಖ್ಯಸ್ಥರು, ಹಳ್ಳಿಯ ದೀನರು, ಇವರೆಲ್ಲ ಹೊಸ ಭಾರತವನ್ನು ಕಟ್ಟೋ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಇದು ನಾನು ಅನ್ಕೊಂಡಿರೋದು ಅರ್ಥ. ಇದಕ್ಕೆ ಹಿರಿಯರು ಆಶೀರ್ವಾದ ಅಂತ ಕರೀತಾರೆ, ದೊಡ್ಡವರ ಆಶೀರ್ವಾದ. ಗಾಂಧೀಜಿಯವರು, ಗಾಂಧೀಜಿಯವ್ರು ನೆನೆಸ್ಕೊಳ್ಳೋಣ, ಆದ್ರೆ ಬರೀ ನೆನೆಸ್ಕೊಳ್ಳೋದ್ರಿಂದ ನಿಮ್ಗೆ ಕೆಲಸ ಆಗೋದಿಲ್ಲ. ದೊಡ್ಡ ದೊಡ್ಡವ್ರು ಇದ್ರಪ್ಪ, ದೊಡ್ಡ ಗುಂಪಿತ್ತು, ನಾವು ದೊಡ್ಡ ಗುಂಪು ಆಗ್ತೇವೆ, ನಾವು ಬೆಳಿತೇವೆ,
ಸಂಘೋಷ ಚೈತನ್ಯ ಇದೆ. ವಿವೇಕಾನಂದರು ಕಡೆ ಹೇಳ್ತಾರೆ, ನಾವು ನಮ್ಮ ರಸ್ತೆಯಲ್ಲಿ ಇರುವ ಶಕ್ತಿಯನ್ನು ಬಳಸಿ ಮುಷ್ಟಿಯನ್ನು ಬಿಗಿ ಹಿಡಿದು ಕಾರ್ಯವನ್ನು ಮಾಡೋಕೆ ಶುರು ಮಾಡಿದ್ರೆ ಯಾರು ನಮ್ಮನ್ನು ಏರ್ಸೋಕ್ಕಾಗಲ್ಲ ಅಂತೇಳಿ. ಇದಕ್ಕೆ ಸಂಕಲ್ಪ ಶಕ್ತಿ ಅಂತ ಕರೀತಾರೆ. ಭಾರತೀಯರಿಗೆ ಬೇಕಾದದ್ದು ಮುಖ್ಯವಾಗಿ ಸಂಕಲ್ಪ ಶಕ್ತಿ. ನನಗೇನೋ ಆಗಲಿ, ನನ್ನ ಮಗನಿಗೆ ಬೇಡ, ಈಗ ನೋಡಿ ಈಗಾಗಲೇ ಹಾಕ್ತಾ ಇದೆ. ಮಕ್ಕಳಿಗೆ ಬೆಳೆಸಬೇಕು, ನಾವು ಹೊಟ್ಟೆ ಬಟ್ಟೆ ಇಲ್ಲೇದು ಕೂಡ ಮಕ್ಕಳನ್ನು ಬೆಳೆಸಬೇಕು ಅನ್ನೋ ದೃಷ್ಟಿ ಬರ್ತಾ ಇದೆಯಲ್ಲ. ಹಾಗೆ ಒಂದು ಭವಿಷ್ಯ ಜನಾಂಗವನ್ನ ರೂಪಿಸುವಂತಹ ಒಂದು ದಿಕ್ಕಿನಲ್ಲಿ ಇವತ್ತಿನ ಜನ ಆಲೋಚನೆ ಮಾಡಿದ್ರೆ, ಆ ಸಂಕಲ್ಪ ಕೊಂಡಿದ್ರೆ, ಆ ಸಂಕಲ್ಪ ಶಕ್ತಿ ನೆರವೇರುತ್ತೆ, ಭಾರತ ಸುಭದ್ರವಾಗುತ್ತೆ, ಭಾರತದಲ್ಲಿ ಧನಧಾನ್ಯಗಳ ಹೊಳೆ ಹರಿಯುತ್ತೆ, ಆ ಸಂಪತ್ತನ್ನ ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋ ಜ್ಞಾನ ನಮಗೆ ಬರುತ್ತೆ, ಮತ್ತೆ ಹಳ್ಳಿ ಹಳ್ಳಿಗಳನ್ನ ಉದ್ಧಾರ ಮಾಡುವಂತಹ ಹೊಸ ಪ್ರಯತ್ನ ಇದೆಯಲ್ಲ ಇದು. ಇದು ಅತ್ಯಂತ ಶ್ರೇಷ್ಠವಾದದ್ದು. ಬರೀ ನಗರಗಳನ್ನ ದಾಹವನ್ನ ಬೆಳೆಸೋದಲ್ಲ, ನಗಳ ಕೊಬ್ಬನ್ನ ಬೆಳೆಸೋದಲ್ಲ. ನಮ್ಮ ಹಳ್ಳಿಯ ಜನ ಕೂಡ ನೋಡಿ, ಈಗ ಕಂಪ್ಯೂಟರ್ ಒಂದು ಪ್ರಯೋಜನವನ್ನು ಪಡೆಯುವಂತದ್ದು ಹಳ್ಳಿಯಲ್ಲಿ ಜಾಸ್ತಿ ಆಗಿದ್ದಾರೆ. ಇದೆಲ್ಲ ಬಹಳ ಒಳ್ಳೆಯ ಸೂಚನೆಗಳು ಅಂತ ನನಗೆ ಅನ್ಸುತ್ತೆ. ಅದೇ ಸಾಮಾನ್ಯ ಜನತೆಯನ್ನ ಮೇಲಕ್ಕೆ ಎತ್ತುವ ಒಂದು ಸಂಕಲ್ಪ ಶಕ್ತಿಯನ್ನ ಭಾರತ ಇವತ್ತು ತೋರಿಸ್ತಾ ಇದೆ. ಮುಂದೆ ನಾನಾ ಕಬಲಗಳಲ್ಲಿ ಹರಿದು ಜಗತ್ತಿನ ಎಲ್ಲ ಭಾಗಗಳಲ್ಲೂ ಕೂಡ ಭಾರತದ ಹೆಸರು ಕೇಳುವಂತೆ ಈ ಜನ, ನಮ್ಮ ಹುಡುಗರು, ನಮ್ಮ ಹುಡುಗಿಯರು, ನಮ್ಮ ಜನಾಂಗದವರು ಪ್ರಯತ್ನಿಸ್ತಾರೆ. ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಲಿ, ಆ ಸಿಕ್ಕದಾಗಲೇ ಸ್ವಾತಂತ್ರ್ಯ ಕೆಲಸ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ.